ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ನಮ್ಮ ಹಳ್ಳೀಲಿದ್ದೀನಿ. ಸೊ ಹಳ್ಳೀಲಿ ನಾನು ಓದಿರೋ ಒಂದು ಸ್ಕೂಲ್ ಇದೆ, ಅಲ್ಲಿ ಹಿಂದೆ ನೋಡಿ ಕಾಣ್ತಿದೆ ಅಲ್ವಾ. ಸೊ ನಾನು ಓದಿರೋ ಸ್ಕೂಲ್ ಇದೆ, ಈ ಸ್ಕೂಲ್ನ ಒಂದು ವಿಡಿಯೋ ಮಾಡೋಣ ಸಂದಾಗಿ ಅಂತ ಬಂದಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋದಲ್ಲಿ ಹೇಗಿದೆ ನಮ್ಮ ನಾನು ಕಲ್ತಿರೋ ಸ್ಕೂಲು ಹೇಗಿದೆ ಏನಂತ ನೋಡಿರಂತೆ. ಬನ್ನಿ ಇವಾಗ ಒಳಗೆ ಹೋಗೋಣ. ಸೊ ಕ್ಲೋಸ್ ಆಗಿದೆ, ಗೇಟ್ ಹಾರಿ ಹೋಗ್ಬೇಕು. ಸೊ ಗೇಟ್ ಹಾರಿ ಒಳಗೆ ಹೋಗೋಣ, ಕಂಪ್ಲೀಟಾಗಿ ವಿಡಿಯೋನ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೇ ಎಂಟ್ರೆನ್ಸು ನೋಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಚಿವಟಗುಂಡಿ. ಆ್ಯಕ್ಚುಲಿ ಇದು ನಮ್ಮ ಊರ ಹೆಸರು ಚಿವಟಗುಂಡಿ ಅಂತ. ಸೊ ಇದು ನಮ್ಮ ಸ್ಕೂಲ್ ಹೊರಗಡೆ ಎಂಟ್ರಿ. ಆಮೇಲೆ ಇದು ಬಂದುಬಿಟ್ಟು ನೀರಿನ ಟ್ಯಾಂಕೆ, ಇದು ಆವಾಗಿಂದೂ ಹಾಗೆ ಇದೆ, ಅದು ಹೊಸದಾಗಿದೆ ಅಂದರೆ ಆವಾಗಲೇ ಆಗಿದೆ ಹೊಸದು. ಇದ್ರ ಹಿಂದ್ಗಡೆ ಏನು ಕಾಣ್ತಿದ್ದಿಲ್ಲ ಹೊಲ ಅಲ್ಲಿ. ಸೊ ಇದು ಕಂಪ್ಲೀಟ್ಲಿ ಸ್ಮಶಾನ. ಸೊ ನಮ್ಮ ಊರಿನ ಸ್ಮಶಾನ ಇದು, ಇದು ಪ್ಲಸ್ ಇದು, ಇದೆರಡು ಸ್ಮಶಾನ. ಇದು ನೀರಿನ ಟ್ಯಾಂಕೆ ನಮ್ಮದು. ಪ್ರತಿ ಸರಿ ನಾವು ಊಟ ಎಲ್ಲ ಮಾಡಿದಾಗ ಇಲ್ಲೇ ಬಂದು ನೀರು ತಟ್ಟೆ ವಾಶ್ ಮಾಡಿದಾಗಲೇ ಎಲ್ಲ ಇಲ್ಲೇ ಮಾಡ್ತಿದ್ವಿ. ಸೊ ಇದು ಎಂಟ್ರೆನ್ಸು, ಅಲ್ಲಿ ಹಿಂದೆ ಕಾಣ್ತಿದ್ರು ಅದು ವಾಶ್ರೂಮ್. ನಾನು ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ, ಹಿಂದ್ಗಡೆ ವಾಶ್ರೂಮ್ ಹೇಗಿದೆ ಏನಂತ ಎಲ್ಲ ತೋರಿಸ್ತೀನಿ. ಸೊ ಇವಾಗ ಸ್ಕೂಲ್ಸ್ ಕ್ಲೋಸ್ ಇರೋದ್ರಿಂದ ಹಾರಿ ಹೋಗ್ಬೇಕು. ಸೊ ತಪ್ಪಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಂಪೌಂಡ್ ಹಾರಿ ಒಳಗೆ ಹೋಗೋಣ ಬನ್ನಿ. ಸೊ ಇದು ಗೇಟಿಂದ ಒಳಗೆ ಎಂಟ್ರಿ, ಹಿಂಗೆ ಸ್ಟ್ರೈಟ್ ಹೋದರೆ ಬನ್ನಿ ತೋರಿಸ್ತೀನಿ ಇವಾಗ. ಇದು ಮುಂಚೆ ಟೀಚರ್ಸ್ ರೂಮ್ ಇತ್ತು, ರೆಸ್ಟ್ ಅದು ಮಾಡೋ ರೂಮು, ಆಮೇಲೆ ಅಡುಗೆ ಮನೆ ಆಯಿತು. ಇವಾಗ ಈಗೇನು ಮಾಡ್ತೀರಿ ಇಲ್ಲಿ? ಈಗೇನಿಲ್ಲ, ಖಾಲಿ ಏನಾದರೂ ಸ್ಟಾಕ್ ಅದು ಇಡೋದಾರೆ ಇಡ್ತಾರಂತೆ. ಸೊ ಇದು ಫುಲ್ ಗ್ರೌಂಡ್, ನಮ್ಮ ಸ್ಕೂಲಿಂದು ಗ್ರೌಂಡ್ ಇದು. ಇದು ಬಂದುಬಿಟ್ಟು ರಂಗಮಂಟಪ, ಏನಾದರೂ ಫಂಕ್ಷನ್ನು ಏನೇ ಮಾಡಿದ್ರು ಇದಕ್ಕೆ ಫುಲ್ ಡೆಕೋರೇಷನ್ ಮಾಡಿ ಇಲ್ಲಿ ಮುಂದೆ ಶಾಮಿಯಾನ ಹಾಕಿ ಇಲ್ಲೇ ಮಾಡ್ತಾರೆ. ಹಿಂಗೆ ಹೋದರೆ ಇದು ಫಸ್ಟ್ ಸ್ಟ್ಯಾಂಡರ್ಡು. ಇದೇನು ನೋಡ್ತಿರಲ್ಲ, ಇದೆಷ್ಟು ಫಸ್ಟ್ ಸ್ಟ್ಯಾಂಡರ್ಡು, ಒಂದೈತೆ ಅಷ್ಟೇ ಅಲ್ಲ, ಇದು ಫಸ್ಟ್ ಸ್ಟ್ಯಾಂಡರ್ಡು. ಒಂದು ಸ್ವಲ್ಪ ಒಳಗೆ ನೋಡೋಣ ಬನ್ನಿ ಹೆಂಗಿದೆ ಅಂತ. ಡೋರ್ ಯಾವುದು ಓಪನ್ ಇಲ್ಲ, ಕ್ಲೋಸ್ ಆಗೈತೆ ನೋಡಿ. ಕೆಳಗೆ ಕೂತ್ಕೊಂಡೆ ಓದ್ತಿದ್ವಿ. ಇದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡು, ಇದು ಸೆಕೆಂಡ್ ಸ್ಟ್ಯಾಂಡರ್ಡು, ಸೇಮ್ ಇದಾವೆ. ಇದು ಬೆಂಚ್, ಇದೆಲ್ಲ ಕ್ಲೋಸ್ ಆಗೈತಿ. ಇಲ್ಲೇನೋ ಬರೀತಿದ್ವಲ್ಲ ಮೊದಲು ಗಾದೆ ಮಾತುಗಳು, ಎಷ್ಟು ಏನೇನೋ ಪಂಚಾಕ್ಷರ ಅವು ಇವು ಏನೇನೋ ಬರೀತಿದ್ವಿ. ಇದು ಈಗ ಅಂಗನವಾಡಿ, ಮುಂಚೆ ಇದು ಆಫೀಸ್ ಅಲ್ಲ, ಆಫೀಸ್ ಮೊದಲು ನಾವು ಕಲಿಬೇಕಾದ್ರೆ ಇದು ಆಫೀಸ್ ಆಗಿತ್ತು, ಇವಾಗಿಲ್ಲ. ಈಗ ಅಂಗನವಾಡಿ ಆಗೈತೆ. ಇದು ಥರ್ಡ್ ಸ್ಟ್ಯಾಂಡರ್ಡ್ ಒಂದೆರಡು, ಇದು ಥರ್ಡ್ ಸ್ಟ್ಯಾಂಡರ್ಡು. ಇದು ಫುಲ್ ಎಲ್ಲ ಲಾಕ್ ಆಗೈತೆ. ಹಂಗೆ ಮುಂದೆ ಹೋದರೆ ಇದು ನಮ್ಮ ಸ್ಪೋರ್ಟ್ಸ್ ಐಟಮ್ ಎಲ್ಲ ಇಡ್ತಿದ್ವಿ ಇಲ್ಲಲ್ಲ, ವಾಲಿಬಾಲು ಕ್ರಿಕೆಟು ಏನಾದರೂ. ಫುಲ್ ಲಾಕ್ ಓಪನ್ ಐತೆ ಒಳಗೆ. ಸ್ಪೋರ್ಟ್ಸ್ ಐಟಮ್ ಎಲ್ಲ ಇಲ್ಲಿ ಈ ರೂಮಾಗೆ ಇಡ್ತಿದ್ವಿ, ಚಿಕ್ಕ ರೂಮಾಗೆ. ಹಂಗೆ ಮೇಲಾಯ್ತು ಅಂದರೆ ಹೈಸ್ಕೂಲ್ ಅಲ್ಲ, ಇಲ್ಲಿಂದ ಐ ಒಂದು ಎರಡು ಹಾಂ ಇಲ್ಲಿ ಫಿಫ್ತು. ಇದು ಮೇಲಾಯ್ತು ಅಂದರೆ ಇದು ಫಿಫ್ತ್ ಸ್ಟ್ಯಾಂಡರ್ಡು, ಇದು ಸಿಕ್ಸ್ತು. ಹಂಗೆ ಹಿಂಗೆ ಮುಂದೆ ಹೋದರೆ ಯಪ್ಪ ಇದು ಏಟ್ ಸ್ಟ್ಯಾಂಡರ್ಡು. ನಾವು ಕಲಿಬೇಕಾದ್ರೆ ಇದು ಏಟ್ ಸ್ಟ್ಯಾಂಡರ್ಡು. ಲಾಕ್ ಎಲ್ಲ ಲಾಕ್ ಆಗೈತಿ, ಸ್ವಲ್ಪ ಹೈಸ್ಕೂಲ್ ಸ್ಪೆಷಲ್ ಲಾಕ್ ಇದು. ಏಟ್ ಸ್ಟ್ಯಾಂಡರ್ಡು ಏಳ್ತೆ, ಏಟ್ ಲಾಸ್ಟ್ ಅಲ್ಲ. ಮತ್ತು ಇದು ಹೆಂಗೆ ಆಗೈತೆ ಈಗ ಹೊಸದು? ಏಟ್ ಹಾಂ, ಇದಿರಲಿಲ್ಲಲ್ಲ ಮೊದಲು, ಇದನ್ನೇನು ಮಾಡ್ತಿದ್ರು ಮತ್ತು ಇಲ್ಲಿ ಸೆವೆಂತು, ಅದು ಸೆವೆಂತ್ ಆದರೆ ಇದು ಏಡ್ತ ಹೆಂಗ. ಈಗ ಈಗ ಉಲ್ಟಾಗೈತಿ, ಈಗ ಇಲ್ಲಿ ಇವಾಗ ಏಡ್ತಂತ ಇಲ್ಲಿ. ಇದು ಇವಾಗ ಆಫೀಸು, ನಮ್ಮ ಸರ್ ಲೆಕ್ಚರ್ಸ್ ಪ್ರಿನ್ಸಿಪಲ್ ಆಫೀಸ್ ಇದು. ಇಲ್ಲಿ ಮೇಲೆ ಹತ್ತಿರ ಪ್ರಿನ್ಸಿಪಲ್ ಆಫೀಸ್ ಇದು. ಇದು ಮೊದಲು ಅಂಗನವಾಡಿ ಆಗಿತ್ತು, ಎಲ್ ಕೆ ಜಿ ಯು ಕೆ ಜಿ ಇರಲಿಲ್ಲ ಅವಾಗ ಅಂಗನವಾಡಿ. ಹಂಗೆ ಇಲ್ಲಿ ಹಿಂದೆ ಬಂದರೆ ಇದು ಅಡುಗೆ ಮನೆ, ಬಿದ್ದಿತ್ತು ಇವಾಗ ಮತ್ತೆಲ್ಲ ರಿಟರ್ನ್ ಕಟ್ಟಿದ್ದಾರೆ. ಮುಂಚೆ ಹಿಂಗಿರಲಿಲ್ಲ, ಹಂಚಿನ ಮನೆ ಇತ್ತು ಇಲ್ಲಿ. ಫುಲ್ ಅಡುಗೆ ಎಲ್ಲ ಇಲ್ಲೇ ಪ್ರಿಪ್ರೇಷನ್ ಮಾಡಿ ಇಲ್ಲೇ ಲೈನಿಗೆ ಕೂತ್ಕೋತಿದ್ವಿ. ಮುಂಚೆ ಅಷ್ಟು ನೀಟಾಗಿತ್ತು, ಇವಾಗೆಲ್ಲ ಕಿತ್ಕೊಂಡು ಹೋಗೈತಲ್ಲ. ಈಗೇನು ಮಾಡ್ಕೋತಾರಲ್ಲಿ? ಸೊ ಇವಾಗ ವಾಶ್ರೂಮ್ ಕಟ್ತಿದಾರಂತೆ. ಮುಂಚೆ ಇದು ಅಡುಗೆ ರೂಮು, ಇಲ್ಲಿ ಪ್ಲಸ್ ಇಲ್ಲಿ ಹಿಂದೆ ಲೈನಿಗೆ ಕೂತ್ಕೋತಿದ್ವಿ ನಾವು ಊಟಕ್ಕೆ. ಸೊ ಇದು ವಾಶ್ರೂಮು, ವಾಶ್ರೂಮ್ ನಾವು ಓದ್ಬೇಕಾರೆ ಇರಲಿಲ್ಲ. ವಾಶ್ರೂಮ್ ನಾವು ಓದ್ಬೇಕಾದ್ರೆ ಅಲ್ಲಿ ಲಾಸ್ಟ್ ಎಂಡಲ್ಲಿದೆಯಲ್ಲ ಅಲ್ಲಿತ್ತು ವಾಶ್ರೂಮು, ಇವಾಗ ಇಲ್ಲಿ ಕಟ್ಟಿದ್ದಾರೆ. ಇದು ಹಿಂದ್ಗಡೆ ಬ್ಯಾಕ್ ಸೈಡ್, ಇದು ಇದು ನೀರಿನ ಟ್ಯಾಂಕ್ ಅಲ್ಲ, ಇದು ನೀರಿನ ಟ್ಯಾಂಕೆ. ಕುಡಿಯೋ ನೀರಾಗ ಹೆಂಗೆ ಬೇಕಂಗೆ ಆಟ ಆಡ್ತಿದ್ವಿ ಅವಾಗ.
ಏನು ರೈತ ಈಗ ಖಾಲಿ ಈ ಕಡೆ ಹೊಲ ಫುಲ್ಲು ಇವಾಗ ಇಲ್ಲೇನೋ ಕಟ್ತಿದ್ದಾರೆ ಏನಂತ ಗೊತ್ತಿಲ್ಲ. ಸೊ ಇದೆ ನಮ್ಮ ಸ್ಕೂಲು, ನಾವು ಓದಿರೋ ಸ್ಕೂಲು. ಆಯ್ತಾ ಓಪನ್ ಆಯ್ತಾ? ಹಾಂ ಇಲ್ಲಿ ಓಪನ್ ಆಯ್ತು ಹೇಳ್ರಿ, ತೋರಿಸ್ತೀನಿ ನಮಗೆ. ಓ ಬೆಂಚ್, ಹಾಂ ಬೆಂಚ್ ಇಲ್ಲಿದೆ ಕಾಣಿಸ್ತು. ಅಯ್ಯಪ್ಪ ಬೆಕ್ಕು, ಹಾಂ ಬೆಂಚ್ ಕಾಣಿಸ್ತಿದೆ ನೋಡಿ. ಇಲ್ಲೈತಿಲ್ಲ ಬೆಕ್ಕು, ಇದಕ್ಕೆ ಒಳಗೆ ಹಾಕಿರೋದನ್ನ. ಸರ್ ನಾವು ಹೋದ ಪ್ರಕಾರ ನಮಗೆ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಬೆಂಚ್ ಇರಲಿಲ್ಲ. ನಮ್ದಿಲ್ಲ ಏಳು ಎಂಟನೇತೆಗೆಲ್ಲ ಬೆಂಚ್ ಬಂದಿದ್ದು, ಏಳು ಎಂಟು ಬೆಂಚು, ಎಂಟನೇತೆಗೆ ಸೈಕಲ್ ಕೊಡೋರು ನಮಗೆ. ಪ್ರತಿ ವರ್ಷ ಏಟ್ ಸ್ಟ್ಯಾಂಡರ್ಡ್ ಯಾರು ಬರ್ತಾರಲ್ಲ ಅವರೆಲ್ಲ ಸೈಕಲ್. ಹಾಂ ಇದು ಇದೊಂದು ನೀರಿನ ಟ್ಯಾಂಕ್ ಮಾಡ್ಯಾರ, ನೀರು ಇದು ಚಲೋ ಐತೆ ಇಲ್ಲಿ ಕುಡಿಯಕ್ಕ. ಸೊ ಇದೊಂದು ಟ್ಯಾಂಕೆ, ನೀರು ಕುಡಿಯೋಣ ಸ್ವಲ್ಪ. ಸೊ ಇದೊಂದು ನೀರಿನ ಟ್ಯಾಂಕೆ, ಇವಾಗೆಲ್ಲ ಗಿಡ ಎಲ್ಲ ಹಚ್ಚಿಬಿಟ್ಟಿದ್ದಾರೆ, ಬಾಳೆಹಣ್ಣಿನ ಗಿಡ ಎಲ್ಲ. ಸೊ ಇದು ಗಿಡ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಇದೆ ಅಂದರೆ ಹಂಗೆ ನೋಡಿ ಇದ್ದಾಗಿಂದ ಈ ಗಿಡ ಹಾಗೆ ಇದೆ. ಇದು ಕಂಪೌಂಡ್ ಎಲ್ಲ ಏನಿರಲಿಲ್ಲ ಇವಾಗ ಕಟ್ಟಿದ್ದಾರೆ ಇಲ್ಲಿ. ಸೊ ಇನ್ನೊಂದಿಲ್ಲ ಈಗ ಗಿಡ ಒಂದು ಟೈಮಲ್ಲಿ ಇದೆ, ನಾವು ಊಟ ಆದಮೇಲೆ ಬೆಳಗ್ಗೆ ಬರ್ತಿದ್ದಂಗೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕಸ ಹೊಡೆದು ಗ್ರೌಂಡು ಎಲ್ಲ ಗಿಡಗಳಿಗೂ ನೀರು ಹಾಕ್ತಿದ್ವಿ. ನೀರು ಹಾಕಿ ಆಮೇಲೆ ನಾವು ಕ್ಲಾಸಿಗೆ ಹೋಗ್ತಿದ್ವಿ. ಇದೊಂದು ಗಿಡ ಹಾಗೇ ಇದೆ ನೋಡಿ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗಿಂದ ಹಾಗೇ ಇದೆ ಇದು. ಇವು ಇಲ್ಲಿ ದೊಡ್ಡ ಗಿಡಗಳು ಏನು ಕಂತಿದ್ದಾವೆ ಎಲ್ಲ ಹಾಗೇ ಇದ್ದಾವೆ. ಸೊ ಇದು ನಮ್ಮ ಸ್ಕೂಲು ಕಂಪ್ಲೀಟಾಗಿ. ಸೊ ಇದು ಧ್ವಜ. ಸೊ ಪ್ರತಿದಿನ ಬೆಳಗ್ಗೆ ಬಂದು ಧ್ವಜ ಕಟ್ತಿದ್ವಿ, ಈವ್ನಿಂಗ್ ತೆಗೆದು ಹೋಗ್ತಿದ್ವಿ ಯಾಕಂದರೆ ಇಲ್ಲಿ ಗಾಳಿ ಮಳೆಗಳು ಇದಾಗೋದಂತ. ಆ ಟೈಮಲ್ಲಿ ಹುಡುಗರೆಲ್ಲ ಸರಿ ಇರ್ತಿರಲಿಲ್ಲ, ಸೊ ಇದು ಕಟ್ಟೇ ಇರಲಿಲ್ಲ ನಾವು ಓದ್ಬೇಕಾದ್ರೆ. ಇವಾಗ ಕಟ್ಟಿರೋದು ಕಟ್ಟೆನ. ಇದು ಫೀಲ್ಡು, ಇದು ಖೋಖೋದು, ಖೋಖೋ ಆಡ್ತೀವಲ್ಲ. ಸೊ ಖೋಖೋ ಕಂಬ ಇದು ಎರಡು, ಇಲ್ಲೇ ನಾವು ಇನ್ನೊಂದು ಕಂಬ ಇತ್ತು ಆ್ಯಕ್ಚುಲಿ ಇಲ್ಲಿ. ಸೊ ಪಕ್ಕಕ್ಕಿತ್ತು ವಾಲಿಬಾಲ್ದು ಫುಟ್ಬಾಲ್ ಇತ್ತು, ಅದನ್ನು ತೆಗ್ದಿದ್ದಾರೆ ಇವಾಗ. ಹಾಂ ನೋಡಿ ಸರ್, ಇಷ್ಟು ನಮ್ಮ ಸ್ಕೂಲು. ಸೊ ಅದು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡು ಇದು ಆಫೀಸ್ ಇತ್ತು. ಸೊ ಇದು ಥರ್ಡ್ ಸ್ಟ್ಯಾಂಡರ್ಡು, ಇದು ನಮ್ಮದು ಸ್ಪೋರ್ಟ್ಸ್ ರೂಮು. ತರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತು ಏಟ್ ತಕ್ಕ ಅಲ್ಲಿ, ಸಾರಿ ಏಟ್ತಲ್ಲಿದೆ. ಸೊ ಇವಾಗ ಅದು ಇದಿರಲಿಲ್ಲ, ಆಫೀಸ್ ಇರಲಿಲ್ಲ. ಸೊ ಇವಾಗ ಆಫೀಸ್ ಆಗಿದೆ. ಇದು ಅಂಗನವಾಡಿ, ನಾನು ಕಲ್ತಿರೋ ಅಂಗನವಾಡಿ. ಇಷ್ಟು ಕಂಪ್ಲೀಟಾಗಿ ನಮ್ಮದು ಇಲ್ಲಿ ಬಂದುಬಿಟ್ರೆ ಅಂತ ಹಳೆಯ ಕಥೆಗಳು ತುಂಬ ಇದ್ದಾವೆ. ಯಾಕೆಂದರೆ ನಮಗೆ ಇಂಗ್ಲೀಷ್ ಅದು ಬರದೇ ಇದ್ದಾಗ ಇದೇ ಕಟ್ಟೆ ಮೇಲೆ ಉಲ್ಟಾ ಬಗ್ಸ್ ನಿಲ್ಲಿಸ್ಬಿಟ್ಟು ಹಿಂದೆ ಭಾರಿ ಹೊಡಿತಿದ್ರು. ಸೊ ಎಲ್ಲ ಹಳೆ ನೆನಪುಗಳು ಬರ್ತಿರ್ತವೆ. ಆಮೇಲೆ ಪ್ರತಿ ವರ್ಷ ಫಂಕ್ಷನ್ ನಡೀತಾ ಇತ್ತು, ನಾವೆಲ್ಲ ಅವಾಗೆಲ್ಲ ಸ್ಕೂಲ್ ಚಿಕ್ಕವರಿದ್ದಾಗ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಇದು ನಮ್ಮ ಸ್ಕೂಲು. ಒಂದು ಸರಿ ಹಂಗೆ ನೋಡೋಣ ಬನ್ನಿ, ಇನ್ನೊಂದ್ಸರಿ ನೋಡ್ಕೊಂಬನ್ನಿ ಹೆಂಗಿದೆ ಅಂತ ನೋಡಿ. ಇಲ್ಲಿ ಮೇಲೆ ಲೈನ್ಗಳು ಚಂದ ಇದ್ದಾವೆ, ಅವಾಗೆಲ್ಲ ಚೆನ್ನಾಗಿತ್ತು, ಎಲ್ಲ ಇವಾಗ ಕಟ್ಟಾಗಿ ಹೋಗ್ಬಿಟ್ಟಿದೆ. ಇವಾಗ ಅಷ್ಟೇ, ಇಷ್ಟು ಬಿಟ್ಟರೆ ಮತ್ತೇನಿಲ್ಲ ನಮ್ಮ ಸ್ಕೂಲ್ದು. ಹಳೆ ನೆನಪುಗಳು ಬರ್ತಿರ್ತವೆ. ಸೊ ಇವಾಗ ಬನ್ನಿ ಹೋಗುವ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೊಂದು ನಮ್ಮ ಸ್ಕೂಲ್ದು ಸಣ್ಣ ವಿಡಿಯೋ ಅಷ್ಟೇ, ಜಾಸ್ತಿ ಏನು ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಎಲ್ಲ ಲಾಕ್ ಇದೆ, ಓಪನ್ ಇದ್ದೀರಿ. ಸ್ವಲ್ಪ ಒಳಗಡೆ ತೋರಿಸ್ತಿದ್ದೆ ನಮಗೆ ಫಸ್ಟು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಬೆಂಚ್ ಇರಲಿಲ್ಲ. ಸೆವೆಂತ್ ಸ್ಟ್ಯಾಂಡರ್ಡು ಆದಮೇಲೆ ಏಯ್ತ್, ಸೆವೆಂತ್ ಏಯ್ತ್ ಆದಮೇಲೆ ನಮಗೆ ಬೆಂಚ್ ಬರೋವು. ಅದೇ ಪ್ರತಿ ಇಲ್ಲಾಂದರೆ ಪ್ರತಿ ವರ್ಷ ಕೆಳಗಡೆ ಕೂತೆ ನಾವು ಓದ್ತಿದ್ವಿ, ಅದೊಂಥರ ಚಂದ. ಓಕೆನಾ? ಸೊ ಇದು ನಮ್ಮ ಸ್ಕೂಲು, ಬನ್ನಿ ಇವಾಗ ಹೋಗುವ. ಸೊ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.